ಮುಡ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತದಿಂದ ನೋಟಿಸ್ ಅನ್ನು ಕೊಡಲಾಗಿದೆ ನವೆಂಬರ್ 6ನೇ ತಾರೀಕಿನ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ನೋಟಿಸ್ ನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಸೋ 2 ದಿನದ ಸಮಯ ಇದೆ 5 ಅಥವಾ 6 2 6ನೇ ತಾರೀಕು ಒಳಗಾಗಿ ಅವರು ವಿಚಾರಣೆಗೆ ಹೋಗಬೇಕಾಗುತ್ತೆ ಎ1 ಆರೋಪಿ ಈ ಕೇಸ್ ನಲ್ಲಿ ಅವರ ಸಿದ್ದರಾಮಯ್ಯನವರ ಎ1 ಈ ಕೇಸ್ ನಲ್ಲಿ ಸೋ ಅವರಿಗೆ ನೋಟಿಸ್ ಅನ್ನು पार्वती सिद्दरामय्यनवरु आ कारणक्कागि ईग अवरिगे नोटिस कोट्टिद्दारे विचारणेगे हाजरागि अंत इदु एक्सपेक्टेड बाकी एल्लरिगू कूड इडी नोटिस नोटिस कोड्तु अदाद मेले अवर मनेगळ मेले रेड नडेसि तपासणे नडेसित्तु ओंदष्टु दाखलेगळ परिशीलने नडेसित्तु ई केस नल्लि सिद्दरामय्यनवर पात्र एनु अन्नोदक्के संबंधपट्ट हागे ईग इडिगे बहुतेक ओंदष्टु हिंट सिक्किरो हाग कानिस्ता इदे अदेल्लदर प्रश्नावळिगळन्नु सिद्धपडिसिकोंडु ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ಸಿದ್ದರಾಮಯ್ಯನವರಿಂದ ಕಾದು ನೋಡಬೇಕು ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಇದು ಎಕ್ಸ್‌ಪೆಕ್ಟೆಡ್ ಇಂದಲ್ಲ ನಾಳೆ ಸಿದ್ದರಾಮಯ್ಯನವರಿಗೆ ಇಡಿ ಇಂದ ನೋಟಿಸ್ ಹೋಗಬಹುದು ಅಂತ ಅದು ತುಂಬಾ ಬೇಗನೇ ಬಂದಿದೆ ಅಂತ ಕಾಣಿಸುತ್ತೆ ಸೋ ಏನು ಹೇಳಿದೆ ನೋಟಿಸ್ ನಲ್ಲಿ ದ್ವೇದಲ್ಲಿ ಬೇಗ ಮತ್ತು ತಡ ಅಂತ ಇರೋದಿಲ್ಲ ಯಾಕಂದ್ರೆ ಈಗಾಗಲೇ ಕರ್ನಾಟಕದ A4 A4 A3 ಮತ್ತು A2 ಮೂವರಿಗೂ ಕೂಡ ಈಗಾಗಲೇ ಲೋಕಾಯುಕ್ತರು ವಿಚಾರಣೆಯನ್ನ ಕರೆದು ವಿಚಾರಣೆಯನ್ನ ಮುಗಿಸಿದ್ರು ಯಾವಾಗ A2 ನ ವಿಚಾರಣೆ ಅಂದ್ರೆ ಪರವತಮ ಸಿದ್ದರಾಮಯ್ಯನವರ ವಿಚಾರಣೆಯನ್ನ ಮುಗಿಸಿದ್ರು ಆ ನಂತರದಲ್ಲೇ ಲೋಕಾಯುಕ್ತರು ಒಂದು ಟಿಪ್ಪಣಿಯನ್ನ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಾವು ಅವತ್ತೇ ಕೂಡ ಹೇಳ್ತಾ ಇದ್ವಿ ಯಾವುದೇ ಕ್ಷಣದಲ್ಲಾದರೂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಬರುವಂತದ್ದು ಖಚಿತ ಅಂತ ಯಾಕಂದ್ರೆ ಯಾವ ಹಿನ್ನೆಲೆಯಲ್ಲಿ ನಾವು ನೋಟಿಸ್ ಅನ್ನು ಕೊಡ್ತಾ ಇದ್ದೇವೆ ಯಾವ ಯಾವ ರೀತಿ ಅಂತ ಪ್ರಶ್ನಾವಳಿಗಳು ಅನ್ನುವಂತ ಒಂದು ಟಿಪ್ಪಣಿಯನ್ನ ಅವರು ಕಾನೂನಾತ್ಮಕವಾಗಿ ಸಿದ್ಧಪಡಿಸಿಕೊಳ್ಳಬೇಕಾಗಿತ್ತು ಈಗಾಗಿನೇ ಪರವತಮ್ಮ ಸಿದ್ದರಾಮಯ್ಯನವರ ವಿಚಾರಣೆಯನ್ನು ಮುಗಿದ ನಂತರದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಅಂದ್ರೆ ಪ್ರಕರಣದ A1 ಆಗಿರುವಂತ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ನವೆಂಬರ್ 6 ರಂದು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಬರುವಂತೆ ಆ ನೋಟಿಸ್ ನಲ್ಲಿ ತಿಳಿಸಲಾಗಿದೆ ನವೆಂಬರ್ 6ನೇ ತಾರೀಕು ಖುದ್ದು ಸಿದ್ದರಾಮಯ್ಯನವರು ಈ ಒಂದು ವಿಚಾರಣೆಗೆ ಬರಬೇಕು ಬರಲೇಬೇಕು ಖಂಡಿತವಾಗ್ಲೂ ಕೂಡ ಇಲ್ಲ ಅದಕ್ಕೆ ಅವರು ಒಂದು ರೀಸನ್ ಅನ್ನು ಕೂಡ ಕೊಡಬಹುದು ಆದ್ರೆ ಈ ನೋಟಿಸ್ ಅಂತೂ ಈಗ ಜಾರಿಯಾಗಿದೆ ಯಾಕಂದ್ರೆ ನೋಟಿಸ್ ಜಾರಿಯಾದ ತಕ್ಷಣದಲ್ಲೇನೆ ಇದು ಕಡ್ಡಾಯ ರೀತಿಯಲ್ಲಿ ಇರೋದಿಲ್ಲ ಅವರಿಗೆ ಬೇಕಾದ್ರೆ ಮತ್ತೊಂದು ಡೇಟ್ ಅನ್ನು ಕೂಡ ಕೇಳ್ಕೊಬಹುದು ಈ ತರದೊಂದು ಪರಿಸ್ಥಿತಿ ಇರುತ್ತೆ ಆದ್ರೆ ಯಾವತ್ತೇ ಇದ್ರೂ ಕೂಡ ಒಂದು ಬಾರಿ ಲೋಕಾಯುಕ್ತರ ಕಚೇರಿಗೆ ಸಿದ್ದರಾಮಯ್ಯನವರು ಬರಲೇಬೇಕಾಗುತ್ತೆ ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ ಸದ್ಯಕ್ಕೆ ಈಗ ನಮಗೆ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರವಾಗಿ ನವೆಂಬರ್ 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಖುದ್ದು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ವಿಚಾರಣೆಯನ್ನ ನಡೆಸಬೇಕು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಜಾರಿಯಾಗಿದೆ ಇದು ಈ ಕ್ಷಣದಲ್ಲಿ ನಮಗೆ ಸಿಗ್ತಾ ಇರುವಂತ ಮಾಹಿತಿಗಳು ದಿವ್ಯ ಮುಡಾ ಹಗರಣ ಬೆಳಕಿಗೆ ಬರ್ತದ ಹಾಗೆ ಇದು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಮೂಜುಗರ ಕಪ್ಪು ಚುಕ್ಕಿ ಅಂತೆಲ್ಲ ಮಾತುಗಳು ಕೇಳಬಂತಿ ಈಗ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅಂತಂದ್ರೆ ಇದು ಇನ್ನೂ ಒಂದು ಸ್ಟೆಪ್ ಅಂತ ಹೇಳಬಹುದು ಅಲ್ವಾ ಕೆಪಿ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಯಾವುದೇ ರೀತಿಯಂತ ಅನುಮಾನಗಳು ಬೇಡ ಯಾಕಂದ್ರೆ ಸಿದ್ದರಾಮಯ್ಯನವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ 40-45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಪೊಲೀಸ್ ಠಾಣೆ ಅಂದ್ರೆ ಈ ತರ ವೈಯಕ್ತಿಕ ಕೇಸ್ಗಳಿಗೆ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದಂತವರಲ್ಲ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕ ವಿಚಾರದಲ್ಲಿ ಈ ತರದ ಒಂದು ವಿಚಾರಣೆಗೆ ಹಾಜರಾಗಿರಲಿಲ್ಲ ಸಿದ್ದರಾಮಯ್ಯನವರು 40-45 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ವೈಯಕ್ತಿಕ ಕೇಸಿನ ಹಿನ್ನೆಲೆಯಲ್ಲಿ ಕೋರ್ಟಿನ ಮೆಟ್ಟಿಲು ಕೂಡ ಅವರು ಹತ್ತಿರಲಿಲ್ಲ ಆದ್ರೆ 45 ವರ್ಷಗಳ ರಾಜಕಾರಣದಲ್ಲಿ ಅದು ರಾಜಕಾರಣದ ಸಂಧ್ಯಾ ಕಾಲದ ಸಂದರ್ಭದಲ್ಲಿ ಅವರಿವತ್ತು ವಿಚಾರಣೆಗೆ ಹಾಜರಾಗ್ತಾ ಇರುವಂತದ್ದು ರಾಜಕೀಯವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಒಂದು ರೀತಿಯಾಗಿ ಹಿಂಸೆ ಆಗ್ತಾ ಇರುವಂತದ್ದು ಮತ್ತು ರಾಜಕೀಯವಾಗಿ ಅವ್ರಿಗೆ ಒಂಥರದ ಒಂದು ಚಿಕ್ಕ ಮಟ್ಟದ ಹಿನ್ನೆಡೆ ತರದ ಆಗ್ತಾ ಇರುವಂತದ್ದು ಸ್ಪಷ್ಟ ಅದರಲ್ಲಿ ಯಾವುದೇ ರೀತಿಯಂತಹ ಅನುಮಾನಗಳು ಬೇಡ ಯಾಕಂದ್ರೆ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಕೇಸ್ಗಳಲ್ಲಿ ವಿಚಾರಣೆಗೆ ಹಾಜರಾಗಿತ್ತು ಆದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಈ ತರದ ವಿಚಾರಣೆಯ ಆಯೋಗದ ಮುಂದೆ ಆಗಲಿ ವಿಚಾರಣೆಗೆ ಆಗಲಿ ಯಾವತ್ತೂ ಕೂಡ ಇರಲಿಲ್ಲ ಅವರ ಯಾವ ಕೇಸ್ಗಳು ಕೂಡ ಇರಲಿಲ್ಲ ಇದೇ ಮೊದಲ ಬಾರಿಗೆ ವಿಚಾರಣೆಗೆ ಅವರು ಹಾಜರಾಗಿ ಅಂತ ಅವ್ರಿಗೆ ಅವರ ಮನೆಗೆ ನೋಟಿಸ್ ಬಂದಿರುವಂತಹದ್ದು ರಾಜಕೀಯವಾಗಿ ಅವ್ರಿಗೊಂದು ಒಂದು ಮಟ್ಟದ ಹಿನ್ನಡೆ ಅಂತ ಹೇಳ್ಬೋದು ಮತ್ತು ವೈಯಕ್ತಿಕವಾಗಿ ಒಂದು ನೋವು ಕೂಡ ಉಂಟಾಗಿರ್ಬೋದೇನೋ ದಿವ್ಯ ಓಕೆ ಕೆಪಿ ನಾಗರಾಜ್ ಸಂಪರ್ಕದಲ್ಲಿರಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ನೋಟಿಸ್ ಜಾರಿಯಾಗಿದೆ ಮುಖ್ಯಮಂತ್ರಿಗಳಿಗೆ ಕುತೂಹಲ ಇತ್ತು ಗೌಪ್ಯ ಸ್ಥಳದಲ್ಲಿ ವಿಚಾರಣೆನ ಅಥವಾ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆನ ಅಂತ ಮುಡಾ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕು ಸಿಎಂ ಬಟ್ ಈ ದಿನ ಆಗ್ತಾರಾ ಅನ್ನೋದು
ಪ್ರಶ್ನೆ. ಯಾಕಂದ್ರೆ ಅವರಿಗೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತಹ ವಿನಾಯಿತಿ ಸದ್ಯಕ್ಕಂತೂ ಇಲ್ಲ. ನಾಳಿದ್ ಬೆಳಗ್ಗೆ ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾರಾ? ಬೈ ಎಲೆಕ್ಷನ್ ನ ಸಂಚಾರದಲ್ಲಿ ಓಡಾಟದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ನವೆಂಬರ್ 6ರ ಒಳಗೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಡಿಯ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಬಹಳ ದೊಡ್ಡದ್ದು ಅನ್ನೋದು ಅವರ ಮೇಲಿರುವಂತಹ ಆರೋಪ. ಅವರು ಯಾವಾಗ ಯಾವಾಗ ಅಧಿಕಾರದಲ್ಲಿ ಇದ್ದರು ಆವಾಗ ಅವರ ಅಧಿಕಾರದ ಪ್ರಭಾವವನ್ನ ಬೀರಿ ತಮಗೆ ಬೇಕಾದ ಹಾಗೆ ಸೈಟ್ಗಳನ್ನ ಅಥವಾ ಭೂಮಿಯನ್ನ ಪರಿವರ್ತಿಸಿದ್ದಾರೆ ಕೊಟ್ಟಿದ್ದಾರೆ ಅನ್ನುವಂತದ್ದು ಗಂಭೀರ ಆರೋಪ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ಕೆಪಿ ನಾಗರಾಜ್, ಒಂದು ಕುತೂಹಲ ಇದ್ದಿದ್ದು ಗೌಪ್ಯ ಸ್ಥಳದಲ್ಲಿ ವಿಚಾರಣೆಯನ್ನು ನಡೆಸಬಹುದು ಅಂತ, ಬಟ್ ಲೋಕಾಯುಕ್ತ ಕಚೇರಿಯ ಅಧಿಕಾರಿಗಳು ವಿಚಾರಣೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದು ಯಾಕೆ, ಏನೇನು ಮಾಹಿತಿ ಇದೆ ಆ ವಿಚಾರವಾಗಿ? ಹಿಂದೆ ಏನೋ ಲೋಕಾಯುಕ್ತ ಏನೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎ ಟು ಆಗಿರುವಂತಹ ಪಾರಸಮ್ಮ ಸಿದ್ದರಾಮಯ್ಯರ ಗೌಪ್ಯ ಸ್ಥಳದಲ್ಲಿ ಲೋಕಾಯುಕ್ತರು ವಿಚಾರಣೆಯನ್ನ ನಡೆಸಿದ್ರು. ಅದಕ್ಕೆ ಅವರು ಕೊಟ್ಟಂತಹ ಕಾರಣಗಳು, ಅದಕ್ಕೆ ಇಂಡಿವಿಜುವಲ್ ಆಗಿ ಕೇಳ್ಕೊಂಡಿದ್ರು ಅನ್ನುವಂತ ಕೆಲವೊಂದಿಷ್ಟು ಅಂಶಗಳು ಕೂಡ ಹೇಳಿದಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಈಗ ಪ್ರಕರಣದ ಏವನಾಗಿರುವಂತಹ ಸಿಎಂ ಸಿದ್ದರಾಮಯ್ಯವರಿಗೆ ಲೋಕಾಯುಕ್ತ ಕಚೇರಿಗೆ ಬರುವಂತೆ ಅವರು ಖುದ್ದು ತಿಳಿಸಿರುವಂತಹದ್ದು ಸಹಜವಾಗಿ ಒಂದು ತಿರುತ್ತದ ಕುತೂಹಲ. ಯಾಕಂದ್ರೆ ಕೆಲವರು ಅನ್ಕೊಳ್ಳ ಇದನ್ನು ಕೂಡ ಗೌಪ್ಯತ್ವದಲ್ಲಿ ವಿಚಾರಣೆಯನ್ನ ಮಾಡ್ಬಿಡ್ತಾರೆ ಅಂತ. ಆದ್ರೆ ಪಾರ್ವತಮ್ಮ ಸಿದ್ದರಾಮಯ್ಯವರ ಕೇಸೆ ಬೇರೆ. ಪಾರ್ವತಮ್ಮ ಸಿದ್ದರಾಮಯ್ಯವರ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡಬಹುದು, ಅದಕ್ಕೊಂದು ದೊಡ್ಡ ರೀಸನ್ಸ್ ಅನ್ನ ಕೊಡ್ಬೋದು. ಆದ್ರೆ ಸಿಎಂ ಸಿದ್ದರಾಮಯ್ಯವರ ಗೌಪ್ಯ ಸ್ಥಳದಲ್ಲಿ ವಿಚಾರಣೆಗೆ ಮಾಡುವಂತ ರೀಸನ್ಸ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಈಗಾಗಲೇ. ಯಾಕಂದ್ರೆ ಎಲ್ಲಿಯೇ ವಿಚಾರಣೆ ಮಾಡಿದ್ರು ಆ ವಿಚಾರಣೆಯ ವಿಚಾರ ಖಂಡಿತವಾಗ್ಲೂ ಕೂಡ ನಿಶ್ಚಿತವಾಗ್ಲೂ ಕೂಡ ಎಕ್ಸಾಕ್ಟ್ ಆದಂತಹ ಸ್ಥಳದ ಮಾಹಿತಿ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಹೀಗಾಗಿ ಆ ತರ ಒಂದು ರಿಸ್ಕೇ ಬೇಡ ಅನ್ನುವಂತ ದೃಷ್ಟಿಯಿಂದಾಗಿ ಗೌಪ್ಯ ಸ್ಥಳದ ವಿಚಾರಕ್ಕೆ ಹೋಗಿಲ್ಲ. ಅವರು ಖುದ್ದು ಲೋಕಾಯುಕ್ತ ಕಚೇರಿಗೆ ಬರುವಂತಾನೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಈಗ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ಉಪಚುನಾವಣೆ ಹೊತ್ತಲ್ಲಿ ಸಿಎಂಗೆ ಮೂಡಾ ನೋಟಿಸ್ ಒಂದು ರೀತಿ ಸಂಕಷ್ಟಕ್ಕೆ ಎಡೆ ಮಾಡ್ತಾ ಇದೆ. ಸದ್ಯ ಶಿಗ್ಗಾವಿಯಲ್ಲಿ ಪ್ರಚಾರ ಕಣದಲ್ಲಿ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಸಿಎಂ. ನಾಡಿದ್ದು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿರೋದ್ರಿಂದ ಅವರು ವಿಚಾರಣೆಯನ್ನ ಎದುರಿಸ್ತಾರಾ ಅಥವಾ ಉಪಚುನಾವಣೆಯ ಓಡಾಟದಲ್ಲಿ ಭಾಗಿಯಾಗ್ತಾರಾ? ಈಗ ಚುನಾವಣೆ ಇದೆ, ಒಂದಷ್ಟು ಸಮಯಾವಕಾಶ ಕೊಡಿ ಅಂತ ಏನಾದರೂ ರಿಕ್ವೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ? ಇದೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಆಗುವಂತಹ ಡೆವಲಪ್ಮೆಂಟ್ಸ್. ಕಾದು ನೋಡೋಣ ಮುಖ್ಯಮಂತ್ರಿಗಳೇನ್ ಮಾಡ್ತಾರೆ ಅಂತ.